ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಿರುಳ್ಗನ್ನಡದ ಬೀಳ್ನುಡಿ ಮುದ್ದಣ್ಣ ಕವಿ ಬರೆದಿರುವ ರಾಮಾಶ್ವಮೇಧ ಕೃತಿಯಿಂದ ಆಯ್ದುಕೊಂಡ ಒಂದು ಭಾಗವೇ ಈ ತಿರುಳ್ಗನ್ನಡ ಬೀಳ್ನುಡಿ. ನಾವು ಹಿಂದಿನ ತರಗತಿಯಲ್ಲಿ ಕಾಡು ಮತ್ತು ನಾಡು ಮನೋಹರವಾಗಿ ಕಂಗೊಳಿಸುತ್ತಿರುವಂತಹ ಮಳೆಗಾಲದಲ್ಲಿ ಒಂದು ದಿನ ಸಂಜೆಯ ಸಮಯ, ಪ್ರತಿನಿತ್ಯದಂತೆ ಕವಿಗಳ ಗುರುವಾಗಿರ್ತಕ್ಕಂಥ ಮುದ್ದಣ್ಣನು ಹರಮನೆಯಿಂದ ಹೊರಹೊರಟು ಪಕ್ಕದ ಬೀದಿಯನ್ನು ಹಿಡಿದು ತಾನು ವಾಸವನ್ನು ಮಾಡ್ತಾ ಇರತಕ್ಕಂಥ ತನ್ನ ವಾಸದ ಮನೆಯ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾನೆ. ಮುದ್ದಣ್ಣನ ಮಡದಿಯಾಗಿರ್ತಕ್ಕಂಥ ಮನೋರಮೆ ದೂರದಿಂದಲೇ ಆತನನ್ನ ಕಂಡು ಎದ್ದು ಹೆದರಿಗೆ ಬಂದು ಕೈಕಾಲುಗಳನ್ನು ತೊಳ್ಕೊಳ್ಳೋದಕ್ಕೆ ನೀರನ್ನ ನೀಡಿ ಮತ್ತೆ ಆತನ ಕೈಯನ್ನು ಹಿಡಿದು ಒಳಮನೆಯ ಒಳಗಡೆ ಕರೆದುಕೊಂಡು ಹೋಗಿ ಒಂದು ಮಣೆ ಹಾಕಿ ಆ ಮಣೆಯ ಮೇಲೆ ಕುಳ್ಳಿರಿಸಿ ತಕ್ಷಣವೇ ರುಚಿಯಾಗಿರ್ತಕ್ಕಂಥ ಹಣ್ಣುಗಳನ್ನು ತಿನ್ನುವುದಕ್ಕೆ ಕೊಟ್ಟು, ಕೆನೆಭರಿತವಾಗಿರ್ತಕ್ಕಂಥ ಹಾಲನ್ನು ಕುಡಿಯೋದಕ್ಕೆ ಕೊಟ್ಟು ಉಪಚಾರವನ್ನು ಮಾಡುತ್ತಿದ್ದಳು. ಈ ಉಪಚಾರದಿಂದ ಮುದ್ದಣ್ಣನ ಹಸಿವು, ಬಾಯಾರಿಕೆ, ಬಳಲಿಕೆ ಎಲ್ಲವೂ ಪರಿಹಾರವಾಯಿತು. ಗೆಳತಿಯಾಗಿರತಕ್ಕಂಥ ಮನೋರಮೆಯು ರಸವತ್ತಾದ ಕಂಪುಭರಿತವಾದ ತಾಂಬೂಲವನ್ನು ತಂದು ನೀಡುತ್ತಾಳೆ. ಅದನ್ನು ಮುದ್ದಣ್ಣ ಸವಿತಾ ಇದ್ದ. ಹೀಗೆ ಮುದ್ದಣ್ಣ ಮತ್ತು ಮನೋರಮೆಯು ಬಹಳಷ್ಟು ಸುಖ ಸಂತೋಷದಿಂದ ಕೂಡಿದ್ದರು. ಈ ಸಾಲುಗಳ ಮೂಲಕವಾಗಿ ಮನೋರಮೆ ನಮಗೆ ಇಲ್ಲಿ ಒಬ್ಬ ಆದರ್ಶ ಪತ್ನಿಯಾಗಿ ನಾವು ಇಲ್ಲಿ ಕಾಣಬಹುದು. ಪತಿ ಸೇವೆಯನ್ನ ದೈವ ಸೇವೆಯನ್ನಾಗಿ ಮಾಡುವ ಮಡದಿಯಾಗಿಯೂ ಕೂಡ ನಾವು ಮನೋರಮೆಯನ್ನ ಕಾಣುತ್ತೇವೆ. ಇಂತಹ ಸನ್ನಿವೇಶದಲ್ಲಿ ಮನೋರಮೆ ಕೇಳ್ತಾಳೆ, ಮೃದುವಾದ ಮಾತುಗಳಿಂದ ಮುದ್ದಣ್ಣನನ್ನ ನೋಡುವುದಕ್ಕೆ ಈ ಹಗಲುಗಳು ಎಷ್ಟೊಂದು ಹಿರಿದಾಗಿದೆಯೋ, ಹಗಲೂ ರಾತ್ರಿ ಸುರಿತಾ ಇರತಕ್ಕಂಥ ಜಡಿಮಳೆಯಿಂದಾಗಿ ನನ್ನ ಮನಸ್ಸು ಬೇಸರಗೊಂಡಿದೆ. ಆದ್ದರಿಂದ ಯಾವುದಾದರೂ ಒಂದು ಸುಂದರವಾದ ಹಿತಕರವಾದ ಕಥೆಯನ್ನು ಹೇಳಿ ಎಂದು ಕೇಳಿದಳು ಮನೋರಮೆ. ಮುದ್ದಣ್ಣ ಆಗ ಹೇಳುತ್ತಾನೆ, ನನ್ನ ಪ್ರೀತಿಯ ಮಡದಿಯಾಗಿರ್ತಕ್ಕಂಥ ಮನೋರಮೆಯೇ, ನಿನಗೆ ಈ ರೀತಿಯಾದಂತಹ ಆಸೆ ಉಂಟಾಗಿದೆಯೇ? ಅದು ಯಾವ ಕಷ್ಟ? ಆದರೆ ಯಾವ ಸುಂದರವಾದ ಹಿತಕರವಾದ ಕಥೆಯನ್ನು ಹೇಳಲಿ? ಭೋಜಪ್ರಬಂಧವನ್ನ ಹೇಳಲೆ, ವಿಕ್ರಮ ವಿಜಯವನ್ನ ಹೇಳಲೆ, ಮಹಾವೀರ ಚರಿತೆಯನ್ನ ಹೇಳಲೆ ಎಂದು ಕೇಳಿದನು. ಮನೋರಮೆ ಆಗ ಹೇಳುತ್ತಾಳೆ, ಹೌದಾ, ನೀವು ಹೇಳುವಂತಹ ಭೋಜಪ್ರಬಂಧವಾಗಲಿ, ವಿಕ್ರಮ ವಿಜಯವಾಗಲಿ, ಅಥವಾ ಮಹಾವೀರ ಚರಿತೆಯಾಗಲಿ, ಈ ಕತೆಗಳಲ್ಲಿ ನನಗೆ ಪ್ರೀತಿ ಇಲ್ಲ. ನೀವು ಹೇಳುವ ಕತೆ ಉಳಿದರೆ ಬದುಕಿನ ಮಾರ್ಗ ತೋರಿಸುವ, ಅಳಿದರೆ ಮುಕ್ತಿಯ ಮಾರ್ಗವನ್ನ ತೋರುವಂತಹ ರಸಭರಿತವಾಗಿರತಕ್ಕಂತ ಕಥೆಯನ್ನ ಹೇಳಿ ಎಂದು ಕೇಳುತ್ತಾಳೆ ಮನೋರಮೆ ಮುದ್ದಣ್ಣನನ್ನ. ಹಾಗ ಅಲ್ಲಿಂದ ಮುಂದುವರಿಸೋಣ. ಮುದ್ದಣ್ಣ, ನಿನಗಾವ ರಸದೊಳಿಷ್ಟಂ? ಶೃಂಗಾರ ರಸದೊಳೆ, ವೀರ ರಸದೊಳೆ, ಹಾಸ್ಯ ರಸದೊಳೆ? ಮುದ್ದಣ್ಣ ಮನೋರಮೆಯನ್ನ ಕೇಳುತ್ತಾನೆ, ಪ್ರಶ್ನೆಯನ್ನು ಮಾಡುತ್ತಾನೆ, ನಿನಗೆ ಯಾವ ರಸದಲ್ಲಿ ನಾನು ಕಥೆಯನ್ನು ಹೇಳಲಿ? ಶೃಂಗಾರ ರಸದಲ್ಲಿ ಕಥೆಯನ್ನು ಹೇಳಲೆ, ವೀರ ರಸದಲ್ಲಿ ಕಥೆಯನ್ನು ಹೇಳಲೆ, ಅಥವಾ ಹಾಸ್ಯ ರಸದಲ್ಲಿ ಕಥೆಯನ್ನು ಹೇಳಲೆ ಎಂದಾಗ ಮನೋರಮೆ ಹೇಳುತ್ತಾಳೆ, ಹಾವರಸದೊಳೆಂದಡಂ ನವರಸದೊಳಂ. ಯಾವ ರಸದಲ್ಲಿ ನೀವು ಕಥೆಯನ್ನು ಹೇಳ್ತೀರಾ ಅಂತಂದ್ರೆ, ಅಲ್ಲಿ ನವರಸಗಳು ಕೂಡ ಕೂಡಿರಬೇಕು ಎಂದಳು ಮನೋರಮೆ ಮುದ್ದಣ್ಣನಿಗೆ. ಆ ನವರಸಗಳು ಯಾವುದು? ಶೃಂಗಾರ, ಹಾಸ್ಯ, ರೌದ್ರ, ಕರುಣ, ಬಿಭತ್ಸ, ವೀರ, ಭಯಾನಕ, ಅದ್ಭುತ, ಶಾಂತ. ಇವು ನವರಸಗಳು. ಯಾವುದೇ ಒಂದು ಕತೆ, ಯಾವುದೇ ಒಂದು ನಾಟಕ, ಯಾವುದೇ ಒಂದು ಕಾದಂಬರಿ ಅದು ಪ್ರಸಿದ್ಧತೆಯನ್ನು ಪಡೆದುಕೊಳ್ಳಬೇಕು ಅಂದರೆ ಅಲ್ಲಿ ನವರಸಗಳು ಕೂಡ ಕೂಡಿರಬೇಕು ಎನ್ನುವಂಥದ್ದು ಮನೋರಮೆಯ ಅಭಿಪ್ರಾಯ. ಅದನ್ನೇ ಹೇಳ್ತಾಳಿಲ್ಲಿ. ಆಗ ಮುದ್ದಣ್ಣ ಹೇಳ್ತಾನೆ, ಅಂತಿರೆ ಮತ್ತಾಮ ಕತೆ ಯಾವುದು? ಹಾಗೆ ನವರಸಗಳೂ ಕೂಡ ಕೂಡಿರ್ತಕ್ಕಂಥ ಕತೆ
ಯಾವುದು ಅಂತ ಮುದ್ದಣ್ಣ ಮನೋರಮೆಯನ್ನ ಪ್ರಶ್ನೆಯನ್ನು ಮಾಡಿದಾಗ ಮನೋರಮೆ ಹಾಗೆ ಹೇಳ್ತಾಳೆ, ರಾಮಾಯಣದೊಡೆ ನೇನಾನಂ ಒಂದು, ನೇನಾನಂ ಒಂದು ಅಂದರೆ ರಾಮಾಯಣದಲ್ಲಿ ಯಾವುದಾದರೂ ಒಂದು ಕಥೆಯನ್ನ ಹೇಳಿ ಎಂದು ಕೇಳಿದಳು ಮನೋರಮೆ ಮುದ್ದಣ್ಣನನ್ನ. ಮುದ್ದಣ್ಣ ಹಾಗಂದ, ಅಂತೆಯೇ ಅಕ್ಕೆ ಸೀತಾ ಸ್ವಯಂವರಂ ಪೇಳ್ವೆಂ. ಮುದ್ದಣ್ಣ ಹೇಳುತ್ತಾನೆ, ಅಂತೆಯೇ ಅಕ್ಕೆ ಹಾಗೆಯೇ ಆಗಲಿ ಹೇಳುತ್ತೇನೆ, ಸೀತೆ ಸ್ವಯಂವರದ ಕಥೆಯನ್ನ ಹೇಳಲೇ ಎಂದು ಕೇಳಿದನು ಮುದ್ದಣ್ಣ ಮನೋರಮೆಗೆ. ಮನೋರಮೆ ಹೇಳ್ತಾಳೆ, ಹಾಂ ಮುನ್ನಮೇ ಕೇಳ್ದಿರ್ಪೆನಲ್ತೆ, ಆ ಸೀತಾ ಸ್ವಯಂವರದ ಕಥೆಯನ್ನ ನಾನು ಈ ಮುಂಚೆಯೇ ಕೇಳಿದ್ದೇನೆ ಎಂದಳು ಮನೋರಮೆ ಮುದ್ದಣ್ಣನಿಗೆ. ಮುದ್ದಣ್ಣ ಹಾಗ ಹೇಳುತ್ತಾನೆ, ಹೇಂ ಸೀತಾ ಅಪರ್ಣ ಕಥನದೊಳ್ಬೈಕೆಯೇ, ಸೀತೆಯನ್ನ ಅಪರ್ಣವನ್ನ ಮಾಡಿರ್ತಕ್ಕಂತ ಕಥೆಯಲ್ಲಿ ನಿನಗೆ ಆಸೆ ಉಂಟಾಗಿದೆಯೇ ಎಂದು ಕೇಳುತ್ತಾನೆ ಮುದ್ದಣ್ಣ ಮನೋರಮೆಯನ್ನ. ಮನೋರಮೆ ಹೇಳುತ್ತಾಳೆ, ಊಹು ಆನುಲ್ಲೆಂ, ಊಹು ನನಗೆ ಆ ಕತೆ ಬೇಡ ಎಂದು ನಿರಾಕರಿಸಿದಳು ಮನೋರಮೆ ಮುದ್ದಣ್ಣನಿಗೆ. ಮುದ್ದಣ್ಣ ಮತ್ತೆ ಕೇಳ್ತಾನೆ, ಮೇಣಾವನಲ್ಗತೆಯಂ ಪೇಳ್ವೆನೋ, ಇನ್ನು ಯಾವ ನಲ್ಗತೆ ಅಂದರೆ ಸುಂದರವಾದ ಕತೆ, ಹಿತಕರವಾದ ಕತೆ, ಇನ್ಯಾವ ಸುಂದರವಾದ ಹಿತಕರವಾದ ಕತೆಯನ್ನ ನಾನು ಹೇಳಲಿ ಎಂದು ಮುದ್ದಣ್ಣ ಹೇಳಿದಾಗ ಮನೋರಮೆ ಹೇಳುತ್ತಾಳೆ, ಇಂತೇ ಕುಸಿರ್ವೆ ನಾಡೊಳ್ ಎನಿತ್ತು ರಾಮಾಯಣಂಗಳ್ ಬಳವು, ನೀಂ ಕೇಳ್ದ ಅದರೊಳ ಒಂದು ನಲ್ಮೆ ದೊರೆ ಕಂಡು ಪೇಳುವುದು. ಇದೇನ್ರಿ ಮುದ್ದಣ್ಣ ಈ ರೀತಿಯಾಗಿ ಮಾತಾಡ್ತೀರಿ, ಇಂತೇ ಕುಸಿರ್ವೈ ನಾಡೊಳ್ ಎನಿತ್ತು ರಾಮಾಯಣಗಳ್ ಒಳವು, ನಾಡಿನಲ್ಲಿ ಎಷ್ಟು ರಾಮಾಯಣಗಳು ಇವೆ, ನೀಂ ಕೇಳಿದ ನೀವು ಕೇಳಿರ್ತಕ್ಕಂತ ರಾಮಾಯಣದಲ್ಲಿ ಪ್ರೀತಿ ತುಂಬಿರ್ತಕ್ಕಂತ ಅದರಲ್ಲಿ ಒಂದು ನಲ್ಮೆ ದೊರೆ ಕಂಡು ಪೇಳುವುದು. ನಲ್ಮೆ ಅಂದ್ರೆ ಪ್ರೀತಿ, ಆ ಪ್ರೀತಿ ತುಂಬಿರ್ತಕ್ಕಂತ ಕಥೆಯನ್ನ ನೀವು ಹೇಳುವುದು ಎಂದು ಕೇಳಿದಳು ಮನೋರಮೆ ಮುದ್ದಣ್ಣನನ್ನ. ಮುದ್ದಣ್ಣ ಹಾಗೆ ಹೇಳ್ತಾನೆ, ನೀನೇ ಒಂದನ್ನಾಯ್ದುಕೊಳ್ಳುವುದು, ನೀನೇ ಒಂದು ಕಥೆಯನ್ನ ಆಯ್ಕೆಯನ್ನ ಮಾಡಿಕೊಳ್ಳುವುದು ಅಂತಂದ ಮುದ್ದಣ್ಣ ಮನೋರಮೆಗೆ. ಮನೋರಮೆ ಹಾಗೆ ಹೇಳುತ್ತಾಳೆ, ಶ್ರೀರಾಮನ್ ಅಶ್ವಮೇಧಮಂ ಕೈಕೊಂಡನೆಂಬರಲ್ತೆ ಆ ಕಥೆಯಂ ಅಕ್ಕುಂ, ಶ್ರೀರಾಮನು ಅಶ್ವಮೇಧ ಯಾಗವನ್ನ ಕೈಗೊಂಡಿದ್ದಾನಂತೆ, ಆ ಕಥೆಯನ್ನ ನೀವು ನನಗೆ ಹೇಳುವುದು ಅಂತಂದ್ಲು ಮನೋರಮೆ ಮುದ್ದಣ್ಣನಿಗೆ. ಮುದ್ದಣ್ಣ ಹಾಗ ಹೇಳ್ತಾನೆ, ಹೀಗಳರಿತೆಂ ಶೇಷರಾಮಾಯಣಂ ಪೇಳ್ವಧೆಂಬೆಯ, ಮುದ್ದಣ್ಣ ಹಾಗೆ ಹೇಳ್ತಾನೆ, ಈಗ ನನಗೆ ಗೊತ್ತಾಯ್ತು, ಹರಿತೆಂ ಈಗ ನಾನು ತಿಳಿದೆ, ನೀನು ಕೇಳ್ತಾ ಇರ್ತಕ್ಕಂಥದ್ದು ಶೇಷರಾಮಾಯಣದ ಕಥೆಯನ್ನ ಹೇಳು ಎಂದು ಕೇಳುತ್ತಿರುವೆಯಾ ಅಂತ ಪ್ರಶ್ನೆ ಮಾಡ್ದ ಮುದ್ದಣ್ಣ ಮನೋರಮೆಯನ್ನ. ಮನೋರಮೆ ಹಾಗೆ ಹೇಳ್ತಾಳೆ, ಹಪ್ಪುದಪ್ಪುದು ಹಾದೊಡೆ ಮುನ್ನಂ ಹಾರಾಗಿರ್ ಹಿದನ್ವರೆದ, ಹಪ್ಪುದಪ್ಪುದು ಹೌದೌದೌದೌದು ಹಾದೊಡೆ ಆ ಈ ಶೇಷರಾಮಾಯಣದ ಕಥೆಯನ್ನ ಈ ಮುಂಚೆ ಯಾರು ಯಾರಿಗೆ ಹೇಳಿದರು ಅಂತ ಪ್ರಶ್ನೆ ಮಾಡಿದ್ಲು ಮನೋರಮೆ ಮುದ್ದಣ್ಣನನ್ನ. ಏನು ಈ ಶೇಷ ರಾಮಾಯಣ ನೋಡಿ, ರಾಮಾಯಣವನ್ನ ಮೊದಲು ರಚನೆಯನ್ನ ಮಾಡಿರ್ತಕ್ಕಂಥವರು ವಾಲ್ಮೀಕಿ ಮಹರ್ಷಿ. ವಾಲ್ಮೀಕಿ ಕೃತ ರಾಮಾಯಣವು ಶ್ರೀರಾಮನ ಪಟ್ಟಾಭಿಷೇಕದ ಕಥೆಯೊಂದಿಗೆ ಅಂತ್ಯಗೊಳ್ಳುತ್ತದೆ. ಸೀತಾಪರಿತ್ಯಾಗವಾಗಲಿ ಲವಕುಶರ ಜನನವಾಗಲಿ ಈ ಯಾವ ಸಂಗತಿಗಳು ಕೂಡ
ವಾಲ್ಮೀಕಿಕೃತ ರಾಮಾಯಣದಲ್ಲಿ ಇಲ್ಲ. ಈ ಮುಂತಾದ ಸಂಗತಿಗಳು ಶೇಷ ರಾಮಾಯಣದಲ್ಲಿ ಉಲ್ಲೇಖಿತಗೊಂಡಿದೆ. ಶೇಷನು ವಾತ್ಸಾಯನನಿಗೆ ಈ ಕಥೆಯನ್ನು ಮೊದಲಿಗೆ ಹೇಳಿದನೆಂದು ಮುದ್ದಣ್ಣ ಇಲ್ಲಿ ನಮಗೆ ತಿಳಿಸ್ತಾನೆ. ಶೇಷ ಎಂಬುದಕ್ಕೆ ಉಳಿದ ಭಾಗ ಎನ್ನುವಂತಹ ಅರ್ಥವೂ ಕೂಡ ಇದೆ. ಶೇಷ ರಾಮಾಯಣದಂತೆ ಆನಂದ ರಾಮಾಯಣ, ಆಧ್ಯಾತ್ಮ ರಾಮಾಯಣ, ವಿಶಿಷ್ಟ ರಾಮಾಯಣ ಮುಂತಾದವುಗಳು ವಾಲ್ಮೀಕಿ ರಾಮಾಯಣದ ನಂತರ ಪ್ರಚಲಿತದಲ್ಲಿರುವುದನ್ನು ನಾವು ಕಾಣಬಹುದು. ಮುದ್ದಣ್ಣ ಅಲ್ಲಿ ಹೇಳ್ತಾನೆ, ಮುನ್ನಂ ಶೇಷಂ ವಾತ್ಸಾಯನಂಗೆ ಪೇಳಿದನದನೆಯೇ ನಿನಗೆ ಬಿತ್ತರಿಪ್ಪೆಂ ಆದೊಡೆ ಬಲ್ಗತೆ ಕಾಣ ಒಂದರಳ್ ದಿವಸಕ್ಕೆ ಮುಡಿಯದು. ಈ ಕಥೆಯನ್ನ ಮೊದಲು ಯಾರು ಯಾರಿಗೆ ಹೇಳಿದರು ಅಂತ ಮನೋರಮೆ ಪ್ರಶ್ನೆ ಮಾಡಿದಾಗ ಮುದ್ದಣ್ಣ ಹೇಳ್ತಾನೆ, ಈ ಮುನ್ನಂ ಶೇಷಂ ವಾತ್ಸಾಯನಂಗೆ ಪೇಳ್ದನದನೆಯೇ, ಶೇಷನು ವಾತ್ಸಾಯನನಿಗೆ ಈ ಕಥೆಯನ್ನ ಹೇಳಿದ್ದಾನೆ. ನಿನಗೆ ಬಿತ್ತರಿಪ್ಪೆಂ, ನಿನಗೆ ನಾನು ಆ ಕಥೆಯನ್ನ ವಿಸ್ತರಿಸಿ ಹೇಳುತ್ತೇನೆ. ಆದರೆ ಇದು ಬಲ್ಗತೆ ಕಾಣ, ಅಂದ್ರೆ ಬಹಳಷ್ಟು ದೊಡ್ಡದಾದಂತಹ ಕತೆ, ಒಂದರಳ್ ದಿವಸಕ್ಕೆ ಮುಡಿಯದು, ಒಂದು ಎರಡು ದಿನಗಳಿಗೆ ಈ ಕತೆ ಮುಗಿಯುವುದಿಲ್ಲ, ಮುಕ್ತಾಯವಾಗುವುದಿಲ್ಲ ಎನ್ನುವಂತಹ ಮಾತನ್ನ ಹೇಳುತ್ತಾನೆ ಮುದ್ದಣ್ಣ ಮನೋರಮೆಗೆ. ಮನೋರಮೆ ಹಾಗ ಹೇಳ್ತಾಳೆ, ಇರ್ಕೆ ಒರೊಂದು ದೇವಸಂ ಇನಿಸಿನಿಸಂ ಪೇಳ್ದೊಡೆಂ. ಸರಿ ಆಯ್ತು ಇರ್ಲಿ, ಓರೊಂದು ಅಂತಂದ್ರೆ ಒಂದೊಂದು ದಿವಸ ಒಂದೊಂದು ದಿವಸವೂ ಕೂಡ ಈ ಕಥೆಯನ್ನ ನೀವು ಇನಿಸಿನಿಸಂ ಇಷ್ಟಿಷ್ಟು ಕಥೆಯನ್ನ ನೀವು ನನಗೆ ಹೇಳುವುದು ಅಂತ ಕೇಳಿದಳು ಮನೋರಮೆ ಮುದ್ದಣ್ಣನನ್ನ. ಮುದ್ದಣ್ಣ ಹಾಗ ಹೇಳುತ್ತಾನೆ, ಹಕ್ಕುಂ ಹಾವಧಾಟಿಯೊಳ್ ಪೇಳ್ವೆಂ ಪದ್ಯದೊಳ್ ಪೇಳ್ವೆನೋ ಗದ್ಯದೊಳ್. ಸರಿ ಆಯ್ತು, ನಾನು ನಿನಗೆ ಈ ಕಥೆಯನ್ನ ಹೇಳುತ್ತೇನೆ. ಯಾವ ಶೈಲಿಯಲ್ಲಿ ನಾನು ನಿನಗೆ ಈ ಕಥೆಯನ್ನ ಹೇಳಲಿ? ಪದ್ಯದ ಶೈಲಿಯಲ್ಲಿ ಕಥೆಯನ್ನ ಹೇಳಲೋ ಅಥವಾ ಗದ್ಯದ ಶೈಲಿಯಲ್ಲಿ ಕಥೆಯನ್ನ ಹೇಳಲೋ ಎಂದು ಮುದ್ದಣ್ಣ ಪ್ರಶ್ನೆಯನ್ನ ಮಾಡುತ್ತಾನೆ ಮನೋರಮೆಯನ್ನ. ಮನೋರಮೆ ಹಾಗೆ ಹೇಳುತ್ತಾಳೆ, ಪದ್ಯಂ ವದ್ಯಂ ಗದ್ಯಂ ರುದ್ಯಮದರಿಂ ರುದ್ಯಮಪ್ಪ ಗದ್ಯದೊಡೆ ಪೇಳ್ವುದು. ಪದ್ಯಂ ವದ್ಯಂ, ಪದ್ಯ ಎನ್ನುವಂಥದ್ದು ಪದ್ಯಂ ಅಪ್ರಿಯವಾದುದು, ಗದ್ಯಂ ರುದ್ಯಮದರಿಂ ಗದ್ಯ ಎನ್ನುವಂಥದ್ದು ಹೃದಯಕ್ಕೆ ಹಿತಕರವಾದದ್ದು, ರುದ್ಯಮಪ್ಪ ಗದ್ಯದೊಡೆ ಪೇಳುವುದು ಆದ್ದರಿಂದ ಹೃದಯಕ್ಕೆ ಹತ್ತಿರವಾದ ಗದ್ಯದ ಶೈಲಿಯಲ್ಲಿ ಕಥೆಯನ್ನ ಹೇಳುವುದು ಎಂದು ಕೇಳಿದಳು ಮನೋರಮೆ ಮುದ್ದಣ್ಣನನ್ನ. ಪದ್ಯ ಅಪ್ರಿಯವಾದದ್ದು, ಗದ್ಯ ಹೃದಯಕ್ಕೆ ಹಿತಕರವಾದುದು, ಹೃದಯಕ್ಕೆ ಹತ್ತಿರವಾದ ಹಿತಕರವಾದ ಗದ್ಯದ ಶೈಲಿಯಲ್ಲಿ ಕಥೆಯನ್ನ ಹೇಳುವುದೆಂದು ಮನೋರಮೆ ಮುದ್ದಣ್ಣನನ್ನು ಕೇಳಿದಳು.